ಈ ಆರು ಅಲಂಕಾರಿಕ ವಸ್ತುಗಳನ್ನು ಮನೆಯ ಈ ಜಾಗಗಳಲ್ಲಿಡಿ ಆಮೇಲೆ ಮನೆಯ ಹಣಕಾಸಲ್ಲಾಗೋ ಬದಲಾವಣೆಯ ಚಮತ್ಕಾರ ನೋಡಿ ಬಹುತೇಕರ ಮನೆಯ ಒಳಗೆ ಅಲಂಕಾರಿಕ ವಸ್ತುಗಳನ್ನು ಕಾಣಬಹುದು ಅದರಲ್ಲೂ ವಾಸ್ತುಶಾಸ್ತ್ರದ ಪ್ರಕಾರ ಕೆಲವೊಂದು ಅಲಂಕಾರ ವಸ್ತು ಧನಾತ್ಮಕ ಶಕ್ತಿ ಮತ್ತು ಸಾಮರಸ್ಯವನ್ನು ಆಕರ್ಷಿಸುತ್ತದೆ ಅಂತಹ ವಸ್ತುಗಳನ್ನು ನೀವು ಎಲ್ಲಿ ಹೇಗೆ ಇರಿಸಿದ್ದೀರಿ ಎನ್ನುವುದು ಮುಖ್ಯ ಹೌದು ಕೆಲವೊಂದು ಅಲಂಕಾರಿಕ ವಸ್ತುಗಳನ್ನು ಇಂತಹದ್ದೇ ರೀತಿಯಲ್ಲಿ ಇರಿಸಬೇಕಾಗುತ್ತದೆ ಭಾರತದಲ್ಲಿ ವಾಸ್ತುಶಾಸ್ತ್ರವಿದ್ದಂತೆ ಚೀನಾದಲ್ಲಿ ಈ ಸಂಸ್ಕೃತಿಯನ್ನು ಫೆಂಗ್ ಶೂಯಿ ಎಂದು ಕರೆಯಲಾಗುತ್ತದೆ ಫೆಂಗ್ ಶೂಯಿ ಪ್ರಕಾರ ಮನೆಯಲ್ಲಿ ಕೆಲವು ಅಲಂಕಾರಿಕ ವಸ್ತುಗಳು ಹಣ ಮತ್ತು ಅದೃಷ್ಟವನ್ನು ತರುತ್ತವೆ ಇವುಗಳನ್ನು ಸರಿಯಾದ ಸ್ಥಳಗಳಲ್ಲಿ ಇರಿಸಬೇಕಷ್ಟೆ ಅವು ಯಾವುದು ಎಂದು ಇಲ್ಲಿ ತಿಳಿಸಲಾಗಿದೆ ಲಾಫಿಂಗ್ ಬುದ್ಧ ನಗುತ್ತಿರುವ ಬುದ್ಧನ ವಿಗ್ರಹವು ಮನೆಯಲ್ಲಿ ಉತ್ಸಾಹವನ್ನು ಹೊರಸೂಸುತ್ತದೆ ಧನಾತ್ಮಕ ಶಕ್ತಿಯನ್ನು ಹಣದ ಅರಿವನ್ನು ಆಕರ್ಷಿಸುತ್ತದೆ ಹರಿಯುವ ನೀರಿನ ಪೇಂಟಿಂಗ್ ಫೆಂಗ್ ಶೂಯಿ ಪ್ರಕಾರ ನೀರು ಶ್ರೀಮಂತಿಕೆ ಮತ್ತು ಅದೃಷ್ಟವನ್ನು ಸೂಚಿಸುತ್ತದೆ ಹರಿಯುವ ನೀರಿನ ಚಿತ್ರಕಲೆಯನ್ನು ನಿಮ್ಮ ಮನೆಯ ಗೋಡೆಯಲ್ಲಿ ಪ್ರದರ್ಶಿಸಿದರೆ ಅದು ಹಣವನ್ನು ಆಕರ್ಷಿಸುತ್ತದೆ ದೃಷ್ಟಿಗೊಂಬೆ ದೃಷ್ಟಿಗೊಂಬೆಯನ್ನು ನಿಮ್ಮ ಲಿವಿಂಗ್ ರೂಮ್ಗೆ ನೇತು ಹಾಕಿದರೆ ಅಥವಾ ನಿಮ್ಮ ಚೈನ್ ಆಗಿ ಮಾಡಿಕೊಂಡರೆ ಅದೃಷ್ಟವನ್ನು ತರುತ್ತದೆ ಸ್ಫಟಿಕದ ಕಮಲ ಇದು ಸಮತೋಲನ ಶುದ್ಧತೆ ಮತ್ತು ಶಾಂತತೆಯ ಸಂಕೇತವಾಗಿದೆ ಇದನ್ನು ಕಿಟಕಿಯ ಹತ್ತಿರ ಇರಿಸಿದರೆ ನಕಾರಾತ್ಮಕ ಶಕ್ತಿಯನ್ನು ಧನಾತ್ಮಕ ಶಕ್ತಿಯಾಗಿ ಪರಿವರ್ತಿಸಲು ಸಹಾಯ ಮಾಡುತ್ತದೆ ಕೆಲಸದ ಸ್ಥಳದಲ್ಲಿ ಇರಿಸಿದಾಗ ನಿಮ್ಮ ಪರಿಶ್ರಮದಿಂದ ಅದೃಷ್ಟ ಲಭಿಸುವಂತೆ ಮಾಡುತ್ತದೆ ಇನ್ನು ನೀವು ಮಲಗುವ ಕೋಣೆಯ ನೈಋತ್ಯ ಮೂಲೆಯಲ್ಲಿರಿಸಿದರೆ ಪ್ರೀತಿ ಪ್ರೇಮ ಸಂಬಂಧ ಹಸನಾಗುತ್ತದೆ ಕಪ್ಪೆ ವಿಗ್ರಹ ಮೂರು ಕಾಲಿನ ಕಪ್ಪೆಯ ಆಕೃತಿಯ ವಿಗ್ರಹವನ್ನು ನಿಮ್ಮ ಮನೆಯ ಒಳಗೆ ಮುಂಭಾಗದ ಬಾಗಿಲಿನ ಹತ್ತಿರ ಇರಿಸಿ ಅದಕ್ಕೆ ಕಡುಗೆಂಪು ಬಟ್ಟೆಯನ್ನು ಸುತ್ತಿ ಇದು ಸಮೃದ್ಧಿ ಅದೃಷ್ಟದ ಜೊತೆಗೆ ದೀರ್ಘಾಯುಷ್ಯವನ್ನು ನೀಡುತ್ತದೆ ಮೆಟಲ್ ವಿಂಡ್ ಚೈಮ್ ಸಂತಾನ ಭಾಗ್ಯಕ್ಕಾಗಿ ಬಯಸಿದರೆ ಅಥವಾ ಉದ್ಯೋಗದಲ್ಲಿ ಪ್ರಗತಿ ಬಯಸಿದರೆ ನಿಮ್ಮ ಮನೆಯ ಪಶ್ಚಿಮದಲ್ಲಿ ಆರು ಲೋಹದ ವಿಂಡ್ ಚೈಮ್ ಅನ್ನು ನೇತುಹಾಕಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯ ಉಪಯುಕ್ತವಾದ ಮಾಹಿತಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು